ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲ್ಯಾವ್ ಎಲ್ ಲವ್ ಕನ್ನಡ. ಸೊ ಇವತ್ತು ಈ ವಿಡಿಯೋನ ನಾನು ತೋರಿಸೋದೇನೆಂದರೆ ಒಂದು ಸಿಂಪಲ್ ಮಸಾಜ್ ಕ್ರೀಮ್. ಅದು ನಮ್ಮ ಸ್ಕಿನ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ತುಂಬ ಒಳ್ಳೆ ರೆಮಿಡಿಯಾಗಿ ವರ್ಕ್ ಆಗುತ್ತೆ. ಇದಕ್ಕೆ ಜಸ್ಟ್ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದು ಟೊಮ್ಯಾಟೊ ಪಲ್ಪ್ ಬೇಕಾಗುತ್ತೆ. ಟೊಮ್ಯಾಟೊನ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಮತ್ತು ಆಲೋವೆರಾ ಜೆಲ್ ಬೇಕಾಗುತ್ತೆ ಅಷ್ಟೆ. ಮತ್ತು ಒಂದು ಎಂಪ್ಟಿ ಬೌಲು, ಸೊ ಅಟ್ಲೀಸ್ಟ್ ಇದನ್ನು ಒಂದು ವಾರ ಮಾಡಿ ನೋಡಿದ್ರೆ ಕಂಟಿನ್ಯೂಸ್ ಆಗಿ ನಿಮ್ಮ ಮಲ್ಗೋಕ್ಕೆ ಮುಂಚೆ ನೀವು ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ ಗೈಸ್. ಸೊ ಈ ಟೊಮ್ಯಾಟೊ ಪಲ್ಪ್ ಬಂದುಬಿಟ್ಟು ಫ್ರೆಶ್ ಟೊಮ್ಯಾಟೊ ಪಲ್ಪ್ ತೊಗೊಂಡಿದ್ದೀನಿ, ಅಂದರೆ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿರೋದು. ಪ್ಯಾಕೇಜ್ಡ್ ಟೊಮ್ಯಾಟೊ ಪಲ್ಪ್ ದಯವಿಟ್ಟು ತೊಗೋಬೇಡಿ, ಅದು ತುಂಬ ಹಾರ್ಮ್ಫುಲ್ ಆಗಿರುತ್ತೆ ನಮ್ಮ ಚರ್ಮಕ್ಕೆ, ಸ್ಕಿನ್ಗೆ. ಇಲ್ಲಿ ನಾನು ಟೊಮ್ಯಾಟೊ ಪಲ್ಪ್ ಬೌಲ್ನಲ್ಲಿ ತೊಗೊಂಡಿದ್ದೀನಿ, ಮತ್ತು ಆಲೋವೆರಾ ಜೆಲ್ ಹಾಕ್ತಿದ್ದೀನಿ. ಆಲೋವೆರಾ ಜೆಲ್ ಆದಷ್ಟು ಕ್ಲಿಯರ್ ಜೆಲ್ನ ಯೂಸ್ ಮಾಡಿ, ಇಲ್ಲಾಂದರೆ ನ್ಯಾಚುರಲ್ನ ಕೂಡ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಹಾಕ್ತಿದ್ದೀನಿ ಇದಕ್ಕೆ, ಮತ್ತು ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೆ. ಇದು ಮಿಕ್ಸ್ ಮಾಡೋವಾಗ ಒಂಥರ ನೀರು ಕನ್ಸಿಸ್ಟೆನ್ಸಿ ಥರ ಆಗುತ್ತೆ, ಏಕೆಂದರೆ ಟೊಮ್ಯಾಟೊ ಪಲ್ಪ್ ಇರೋದ್ರಿಂದ. ನೀವೇನಾದರೂ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ವಂಡರ್ಫುಲ್ ರಿಸಲ್ಟ್ ಸಿಗುತ್ತೆ. ನೀವು ಯಾವುದೇ ರೀತಿ ಫೇಶಿಯಲ್ಸ್ ಕೂಡ ಮಾಡೋ ಅವಶ್ಯಕತೆ ಇರೋದಿಲ್ಲ ಗೈಸ್. ಬಟ್ ಏನಂದರೆ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಒಂದಿನ ಮಾಡಿಬಿಟ್ಟು ಒಂದು ವಾರ ಬಿಟ್ಬಿಟ್ಟು ಮಾಡಿದ್ರೆ ಏನೂ ಉಪಯೋಗ ಇರೋದಿಲ್ಲ. ಸೊ ಕ್ಲೀನ್ ಫೇಸ್ನಲ್ಲಿ ಈ ಥರ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ನೀವು ಬಿಟ್ಬಿಡ್ಬೋದು. ಸೊ ಇವಾಗ ನೀವು ನೋಡ್ಬೋದು ಇನ್ಸ್ಟೆಂಟ್ ಡಿಫ್ರೆನ್ಸ್ನ ಈಗಲೇ ನಾನು ತೋರಿಸ್ತಿದ್ದೀನಿ. ಇದೊಂದು 20 ಮಿನಿಟ್ಸ್ ಆದರೂ ನೀವು ಮಸಾಜ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೈಸ್. ನಿಮ್ಮ ಫೇಸ್ಗೆ ಅಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾಡಿ ಮೇಲ್ಭಾಗವಾಗಿ. ಈ ಥರ ಮಸಾಜ್ ಮಾಡಿಬಿಟ್ರೆ ಅದೇ ಡ್ರೈ ಆಗಿಬಿಡತ್ತೆ. ಸೊ ನೀವು ಇನ್ಸ್ಟೆಂಟ್ ಡಿಫ್ರೆನ್ಸ್ನ ನೋಡಬಹುದು. ಸೊ ಈ ಥರ ಇರುತ್ತೆ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ, ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೋಟಿಫಿಕೇಷನ್ ಆನ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ವಿಡಿಯೋಸ್ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.